ಕ್ರಿಕೆಟ್ ಇತಿಹಾಸದಲ್ಲಿ 21 ವರ್ಷದ ಹೊಸ ದಾಖಲೆ ಬರೆದ ಗಾಂಗುಲಿ ದ್ರಾವಿಡ್, ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ತಂಡ ಆರಂಭಿಕ ಆಟಗಾರ ಸಡ್ಗೋಪನ್ ರಮೇಶ್ ಅವರನ್ನ ಕೇವಲ 5 ರನ್ಗೆ ಕಳೆದುಕೊಂಡಿತ್ತು. ನಂತರ ಜೊತೆಯಾದ ಗಾಂಗುಲಿ ಮತ್ತು ದ್ರಾವಿಡ್ ಜೋಡಿ ಎರಡನೆಯ ವಿಕೆಟ್ಗೆ 318 ರನ್ ಜೊತೆಯಾಟ ನಡೆಸಿ ವಿಶ್ವ ದಾಖಲೆ ಬರೆದಿದ್ದರು. 90ರ ದಶಕದ ಕ್ರಿಕೆಟ್ ಒಂದು ತಂಡ 300 ರನ್ ಗಳಿಸುವುದೇ ದೊಡ್ಡ ದಾಖಲೆ ಎಂಬ ಕಾಲ. ಇಂತಹ ಸಂದರ್ಭದಲ್ಲಿ ಭಾರತದ ಈ ಜೋಡಿ 300ಕ್ಕೂ ಅಧಿಕ ರನ್ ಪೇರಿಸಿ ಇಡೀ ಕ್ರಿಕೆಟ್ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತು. ಅಂತಹ ಅಪರೂಪದ ದಾಖಲೆಗೆ ಈಗ ಬರೋಬ್ಬರಿ 21 ವರ್ಷ. That is a wonderful stroke. He gave himself room. What a great stroke. Beautifully played off his toes for four. Raul Dravid. Oh, that's a loosener. That really is a stiff. Beautiful. What a shot. ಹೌದು, ಜಾಗತಿಕ ಕ್ರಿಕೆಟ್ನ ಗೋಡೆ ಎಂದೇ ಹೆಸರಾದ ರಾಹುಲ್ ದ್ರಾವಿಡ್ ಮತ್ತು ಬಂಗಾಳದ ಹುಲಿ ಸೌರವ್ ಗಾಂಗುಲಿ ಬರೋಬ್ಬರಿ 318 ರನ್ಗಳ ಜೊತೆಯಾಟ ನಿಭಾಯಿಸಿ 21 ವರ್ಷ ಪೂರೈಸಿತು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒಂದೇ ಬಾರಿಗೆ ಪಾದಾರ್ಪಣೆ ಮಾಡಿದ್ದ ಕರ್ನಾಟಕದ ರಾಹುಲ್ ದ್ರಾವಿಡ್ ಹಾಗೂ ಸೌರವ್ ಗಾಂಗುಲಿ 1999 ಮೇ 26ರಂದು ಶ್ರೀಲಂಕಾ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ 318 ರನ್ ಅಮೋಘ ಜೊತೆಯಾಟ ಆಡಿದ್ರು. ದ್ರಾವಿಡ್ ಗಾಂಗುಲಿ ಜೋಡಿಯ 21 ವರ್ಷಗಳ ಆ ಇನ್ನಿಂಗ್ಸ್ ಅತಿ ಹೆಚ್ಚು ರನ್ಗಳ ಜೊತೆಯಾಟ ನಡೆಸಿರುವ ಪಟ್ಟಿಯಲ್ಲಿ ಈಗಲೂ 5ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಕ್ರಿಸ್ ಗೇಲ್ ಹಾಗೂ ಸ್ಯಾಮ್ಯುಯಲ್ ಇದ್ದಾರೆ. ಈ ಜೋಡಿ ಎರಡನೇ ವಿಕೆಟ್ಗೆ 372 ರನ್ಗಳ ಜೊತೆಯಾಟ ನೀಡಿತ್ತು. ಇನ್ನು 200ಕ್ಕೂ ಹೆಚ್ಚು ರನ್ಗಳ ಜೊತೆಯಾಟವು ಸಾಧ್ಯವಾಗಿದ್ದು ವಿಶ್ವಕಪ್ ಪಂದ್ಯಗಳಲ್ಲಿ 8 ಬಾರಿ ಮಾತ್ರ. ಅವುಗಳಲ್ಲಿ ಅತಿ ದೊಡ್ಡ ಮೊತ್ತದ ಜೊತೆಯಾಟವಾಡಿದ ಶ್ರೇಯ ಹೊಂದಿರುವುದು ದ್ರಾವಿಡ್ ಮತ್ತು ಸೌರವ್ ಗಾಂಗುಲಿ ಅವರ 318 ರನ್. ದ್ರಾವಿಡ್ ಹಾಗೂ ಗಾಂಗುಲಿ ಅವರ ಅದ್ಭುತ ಜೊತೆಯಾಟದ ನೆರವಿನಿಂದ ಭಾರತ ಈ ಪಂದ್ಯದಲ್ಲಿ ಲಂಕಾ ವಿರುದ್ಧ 157 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ.